ಹಾಸನ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಏಪ್ರಿಲ್ 26, 2024 ನಡೆಯೋದು ನಮಗೆಲ್ಲ ಗೊತ್ತೇ ಇದೆ. ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಕಡೂರನ್ನು ಸೇರಿಸಿ 2221 ಮತಗಟ್ಟೆಗಳಿದ್ದಾವೆ. ಆ ಪೈಕಿ ಹಾಸನ ಜಿಲ್ಲೆಯಲ್ಲಿ 1968 ಮತಗಟ್ಟೆಗಳಿದೆ. 2019 ಲೋಕಸಭಾ ಚುನಾವಣೆಯಲ್ಲಿ 77.16% ಮತದಾನವಾಗಿರುತ್ತದೆ ಹಾಸನ ಲೋಕಸಭಾ 2019. ರಾಷ್ಟ್ರೀಯ ಸರಾಸರಿ ಮತದಾನ 67.04% ಇದೆ 2019 ರಾಷ್ಟ್ರೀಯ ಸರಾಸರಿ ಮತದಾನ. ಆ ರೀತಿ ನೋಡಿಕೊಂಡಾಗ ನಮ್ಮಲ್ಲಿ ಚೆಕ್ ಮಾಡಿದಾಗ ನಮಗೆ 67.04%ಕ್ಕಿಂತ ಕಡಿಮೆ ಇರುವಂತಹ ಮತಗಟ್ಟೆಗಳು ಸುಮಾರು 190 ಮತಗಟ್ಟೆಗಳಿದ್ದಾವೆ. ಅದರಲ್ಲಿ ಶ್ರವಣಬೆಳಗೊಳ 24, ಅರಸೀಕೆರೆ 20, ಬೇಲೂರು 15, ಹಾಸನ 109, ಹೊಳೆನರಸೀಪುರ 6, ಅರ್ಕಲ್ಗೂಡು ಮತ್ತು ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ 12 ಮತಗಟ್ಟೆಗಳಿವೆ. ಇದರಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಅದರಲ್ಲೂ ನಗರ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ 85 ಮತಗಟ್ಟೆಗಳಲ್ಲಿ 67.04%ಕ್ಕಿಂತ ಕಡಿಮೆ ಮತದಾನ ಆಗಿರುವಂತಹ ಮತಗಟ್ಟೆಗಳಿದ್ದಾವೆ. ಇದನ್ನು ನೋಡಿಕೊಂಡು ನಾವು ಏನು ಕ್ರಮ ತಗೊಂಡಿದ್ದೀವಿ ಅಂದರೆ ಈ 190 ಮತಗಟ್ಟೆಗಳನ್ನು ಫೋಕಸ್ ಮಾಡಿ ಮನೆ ಮನೆಗಳಿಗೆ ರೌಂಡ್ ಸ್ಟಿಕ್ಕರ್ನ ಅಂಟಿಸಿದ್ದೀವಿ. ಮತದಾನದ ದಿನ ಯಾವುದು, ನಮ್ಮ ಅವತ್ತು ನೀವು ಮತದಾನ ಮಾಡಿ ಅಂತ ಹೇಳಿ ಮನೆ ಮನೆಗಳಿಗೆ ಭೇಟಿ ಕೊಟ್ಟು ಆ ಸ್ಟಿಕ್ಕರ್ನ ಹಂಚಿಸಿದ್ದೀವಿ. ಏನು ನಮ್ಮ ಎಲ್ಲ ರ್ಯಾಲಿಗಳು, ಜಾಥಾಗಳು, ಸಂತೆ, ಮಾರುಕಟ್ಟೆ ಎಲ್ಲ ಕಡೆ ನಾವು ಅವೇರ್ನೆಸ್ಸು, ಇ ವಿ ಎಮ್ಮು ಮತ್ತು ವೋಟಿಂಗ್ ಮಿಷನ್ಸ್ ಇಟ್ಟು ಅವೇರ್ನೆಸ್ ಕೊಡೋದ್ರ ಜೊತೆಗೆ ಈ 190 ಮತಗಟ್ಟೆಗಳಿಗೆ ಹೆಚ್ಚಿನ ಫೋಕಸ್ ಮಾಡಿದ್ದೀವಿ ನಾವು. ಹಾಗಾಗಿ ಅವರು ಈಗಾಗಲೇ ಎಲ್ಲ ಕಡೆ ಆ ಒಂದು ಸ್ಟಿಕ್ಕರ್ನ ಅಂಟಿಸಿರೋದ್ರಿಂದ ಅವರು ಪ್ರತಿದಿನ ಓಪನ್ ಮಾಡಿದಾಗ್ಲೂ ಆ ಮತದಾನದ ದಿನ ನೆನಪಾಗಬೇಕು. ಅವರು ಬಾಗಿಲು ಓಪನ್ ಮಾಡಿದ ತಕ್ಷಣ ಅದು ಗೊತ್ತಾಗಬೇಕು. ಅವರು ಕಾಂಪೌಂಡ್ ಮೇಲೆ, ಇದ್ರ ಮೇಲೆ, ಬಾಗಿಲ ಮೇಲೆ, ಗೇಟ್ ಹತ್ರ ಈ ಥರ ಎಲ್ಲ ನೋಡಿ ಅದನ್ನು ನಾವು ಸ್ಟಿಕ್ ಮಾಡಿದ್ದೀವಿ. ಹಾಗಾಗಿ ನಮ್ಮ ಉದ್ದೇಶ ಏನು ಅಂದರೆ ನಮ್ಮ ಮತದಾರರ ಪಟ್ಟಿಯಲ್ಲಿ ಇರುವಂತಹ ಪ್ರತಿಯೊಬ್ಬರು ಕೂಡ ಯಾರನ್ನೂ ಹೊರತುಪಡಿಸಿ ಹೊರಗುಳಿಬಾರದು, ಮತದಾನ ಮಾಡಬೇಕು, ನಮ್ಮ ಹಾಸನ ಜಿಲ್ಲೆಯನ್ನು ಪ್ರಥಮ ಸ್ಥಾನದಲ್ಲಿ ತರಬೇಕು ಅನ್ನೋದು ನಮ್ಮ ಉದ್ದೇಶ. ಆದರೂ ಕೂಡ ನಮ್ಮ ಇದು ಏನು 77.16 ಇತ್ತು ಅದನ್ನು 82ಕ್ಕೆ ಅದನ್ನು ಖಂಡಿತ ಏರಿಸ್ಬೇಕು, 100% ಮಾಡಿಕೊಟ್ರೆ ನಮ್ಮೆಲ್ಲರಿಗೂ ಭಾಳ ನಮ್ಮದೇ ದಾಖಲೆ ಆಗುತ್ತೆ. ಜೊತೆಗೆ ಅದಕ್ಕೆ ನಿಮ್ಮ ಸಹಕಾರ ಬೇಕು. ಮತದಾನ ಕೇಂದ್ರಗಳಲ್ಲಿ ಮೇಡಮ್ ಇವಾಗಾಗಲೇ ಹೇಳಿದ್ರು, ಕುಡಿಯೋ ನೀರಿನ ವ್ಯವಸ್ಥೆ, ಶೌಚಾಲಯ, ಬೆಳಕಿನ ವ್ಯವಸ್ಥೆ, ಕಟ್ಟಡಗಳನ್ನ ಸುಸ್ಥಿತಿಯಲ್ಲಿಡೋದು, ನೆರಳಿನ, ಯಾಕೆಂದರೆ ತುಂಬ ಬಿಸಿಲಿರೋದ್ರಿಂದ ನೆರಳಿನ ವ್ಯವಸ್ಥೆ, ಮತ್ತು ಏನು ನಮ್ಮ ದಿವ್ಯಾಂಗರು ಮತ್ತು ತುಂಬ 85 ವರ್ಷಕ್ಕೆ ಮೇಲ್ಪಟ್ಟವರು, ಕೆಲವರು ಇನ್ನೇನು 12D ಕೊಡದೆ ಹೊರಗುಳಿದಿರೋರು, ಆ ಥರದ ಏನಾದರೂ ರಿಕ್ವೆಸ್ಟ್ ಮಾಡಿದ್ರೆ ಅಲ್ಲಿ ಕೂಡ ಒಂದು ವಾಹನಗಳ ವ್ಯವಸ್ಥೆ, ಈ ಥರದ ಎಲ್ಲ ವ್ಯವಸ್ಥೆಯನ್ನು ಕೂಡ ನಾವು ಮತದಾರರು ಬಂದು ಮತದಾನ ಮಾಡೋದಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿದ್ದೇವೆ.